ಸ್ನೇಹಿತರೆ ಮದುವೆ ಮಾರುಕಟ್ಟೆಯ ಬಗ್ಗೆ ನಿಮಗೆ ಗೊತ್ತಾ ಇನ್ನು ಮದುವೆ ಆಗಿಲ್ವಾ ಹಾಗಾದ್ರೆ ಈ ಮದುವೆ ಮಾರುಕಟ್ಟೆಗೆ ಹೋಗಿ ಕೇವಲ ಐದು ನಿಮಿಷದಲ್ಲಿ ಮದುವೆ ಫಿಕ್ಸ್ ಆಗುತ್ತೆ ಹೌದು ಮದುವೆ ಮಾರುಕಟ್ಟೆ ಕೇಳೋದಕ್ಕೆ ವಿಚಿತ್ರ ಆಗಿದೆ ಆದರೆ ಇದು ಖಂಡಿತ ಸತ್ಯ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ತರಕಾರಿ ಮಾರುಕಟ್ಟೆ ಹಣ್ಣಿನ ಮಾರುಕಟ್ಟೆ ಹೇಗೆ ಇದೆನೋ ಅದೇ ರೀತಿ ಇದು ಮದುವೆ ಮಾರುಕಟ್ಟೆ ವರ ವಧುವನ್ನು ತರಕಾರಿ ಹಣ್ಣಿನ ರೀತಿ ಚಾಯ್ಸ್ ಮಾಡಿ ಖರೀದಿ ಮಾಡಬಹುದು ಸ್ನೇಹಿತರ ಪ್ರಪಂಚದ ಏಕೈಕ ಶಾಂಘೈ ಮದುವೆ ಮಾರುಕಟ್ಟೆಯ ಬಗ್ಗೆ ಇವತ್ತಿನ ವಿಡಿಯೋ ಚೈನಾ ದೇಶದಲ್ಲಿ ಇರುವ ಶಾಂಘೈ ನಗರದ ಅತಿ ದೊಡ್ಡ ಶಾಂಘೈ ಮಾರುಕಟ್ಟೆಯಲ್ಲಿ ಮ್ಯಾರೇಜ್ ಮಾರ್ಕೆಟ್ ಕೂಡ ಇದೆ ಈ ಶಾಂಘೈ ಮದುವೆ ಮಾರುಕಟ್ಟೆ ಎಷ್ಟು ದೊಡ್ಡದಾಗಿದೆ ಅಂದರೆ ಸುಮಾರು ಹದಿನೈದರಿಂದ ಹದಿನೆಂಟು ಕಿಲೋಮೀಟರ್ ವಿಸ್ತೀರವಾಗಿ ಇದೆ ಮಕ್ಕಳ ಮದುವೆ ಮಾಡುವ ಪೋಷಕರು ಈ ಮದುವೆ ಮಾರುಕಟ್ಟೆಗೆ ಬಂದು ತಮ್ಮ ಮಕ್ಕಳ ಜಾಹೀರಾತನ್ನು ಕೊಡ್ತಾರೆ ತಂದೆ ತಾಯಿ ಮಗ ಅಥವಾ ಮಗಳು ಮದುವೆ ಮಾರುಕಟ್ಟೆಗೆ ಬಂದು ನಿಲ್ಲಬಹುದು ಅಥವಾ ಮದುವೆ ಆಗುವ ವರ ವಧುವಿನ ಎಲ್ಲಾ ಮಾಹಿತಿ ಫೋಟೋ ಅನ್ನು ಒಂದು ಚೀಟಿಯಲ್ಲಿ ಬರೆದು ಮಾರುಕಟ್ಟೆಯಲ್ಲಿರುವ ಉದ್ದವಾದ ತಂತಿಯ ಮೇಲೆ ನೇತು ಹಾಕಬೇಕು ಈ ಮದುವೆ ಮಾರುಕಟ್ಟೆಯಲ್ಲಿ ಹುಡುಗರ ಮದುವೆ ಆಗುವ ಪ್ರಪೋಸಲ್ಲಿನ ಚೀಟಿ ಒಂದು ಕಡೆ ಇರುತ್ತೆ ಹುಡುಗಿಯರು ಮದುವೆ ಆಗುವ ಪ್ರಪೋಸಲ್ನ ಚೀಟಿ ಮತ್ತೊಂದು ಕಡೆ ಇರುತ್ತೆ ಈ ಮದುವೆ ಮಾರುಕಟ್ಟೆಯಲ್ಲಿ ಎ ಬಿ ಸಿ ಡಿ ಎಂದು ನಾಲ್ಕು ಭಾಗಗಳು ಇವೆ ಬಡ ಕುಟುಂಬದ ಮಕ್ಕಳ ಮದುವೆ ಪ್ರಪೋಸಲ್ಗಳು ಬ್ಲಾಕ್ ಬ್ಲಾಕ್ ಅಲ್ಲಿ ಬರುತ್ತೆ ಮಧ್ಯಮ ವರ್ಗದ ಮದುವೆ ಪ್ರಪೋಸಲ್ಗಳು ಬ್ಲಾಕ್ ಬಿ ಅಲ್ಲಿ ಬರುತ್ತೆ ಸಾಹುಕಾರರು ಮತ್ತು ಕೋಟ್ಯಾಧೀಶ್ವರರ ಮಕ್ಕಳ ಮದುವೆ ಪ್ರಪೋಸಲ್ಗಳು ಬ್ಲಾಕ್ ಸಿ ಅಲ್ಲಿ ಬರುತ್ತೆ ಬಿಸ್ನೆಸ್ ಮ್ಯಾನ್ಗಳ ಗಳ ಮದುವೆ ಪ್ರಪೋಸಲ್ಗಳು ಬ್ಲಾಕ್ ಡಿ ಅಲ್ಲಿ ಬರುತ್ತೆ ಹುಡುಗ ಅಥವಾ ಹುಡುಗಿಯರ ಪೋಷಕರು ತಮ್ಮ ಅನುಗುಣಕ್ಕೆ ಸರಿಹೊಂದುವಂತಹ ಬ್ಲಾಕ್ಸ್ ಅಥವಾ ಕೊಠಡಿಗೆ ಹೋಗಿ ಮದುವೆ ಆಗುವವರ ಮಾಹಿತಿಯನ್ನು ಹಾಕಬೇಕು ಉದಾಹರಣೆಗೆ ಹೇಳಬೇಕು ಅಂದರೆ ಬಡ ಕುಟುಂಬದ ಒಬ್ಬ ಹುಡುಗನ ತಂದೆ ತಾಯಿ ತಮ್ಮ ಮಗನ ಮದುವೆ ವಿವರವನ್ನು ಬ್ಲಾಕ್ ಎಗೆ ಬಂದು ಒಂದು ತಂತಿಯ ಮೇಲೆ ನೇತಾಕಬೇಕು ನಂತರ ಬಡ ಹುಡುಗಿಯ ತಂದೆ ತಾಯಿ ಬಂದು ಬ್ಲಾಕ್ ಎ ಇರುವ ಹುಡುಗರ ಮದುವೆ ವಿವರವನ್ನು ಪರಿಶೀಲಿಸಿ ಒಂದನ್ನು ಆಯ್ಕೆ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಬಡ ಕುಟುಂಬ ಸಾಹುಕಾರ ಕುಟುಂಬದ ಜೊತೆ ಸಂಬಂಧ ಬೆಳೆಸುವಂತಿಲ್ಲ ತಮ್ಮ ಅಂತಸ್ತಿಗೆ ತಕ್ಕವರನ್ನೇ ಮದುವೆ ಆಗಬೇಕು ಇದು ಶಾಂಘೈ ಮದುವೆ ಮಾರುಕಟ್ಟೆಯ ರೂಲ್ಸ್ ಈ ಮದುವೆ ಮಾರುಕಟ್ಟೆಯಲ್ಲಿ ಮದುವೆ ಆಗುವವರ ಡೀಟೇಲ್ಸ್ ಹಾಕಿ ಹೋದರೆ ಕೇವಲ ಐದು ನಿಮಿಷದಲ್ಲಿ ಮದುವೆ ಸೆಟ್ ಆಗಿರುವ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ ಅಥವಾ ಹದಿನೈದು ಮೂವತ್ತು ದಿನದ ಒಳಗಡೆ ಮದುವೆ ಫಿಕ್ಸ್ ಆಗೋದಂತೂ ಖಂಡಿತ ಈ ಮದುವೆ ಮಾರುಕಟ್ಟೆಯಲ್ಲಿ ಮದುವೆ ಆಗುವ ಹುಡುಗ ಆಗಲಿ ಹುಡುಗಿ ತಮ್ಮ ಮ್ಯಾರೇಜ್ ಪ್ರಪೋಸಲ್ಸ್ ಡೀಟೇಲ್ಸ್ ಅನ್ನು ಈ ಮದುವೆ ಮಾರುಕಟ್ಟೆಯಲ್ಲಿ ಕೊಡೋದಕ್ಕೆ ಬರೋದಿಲ್ಲ ತಂದೆ ತಾಯಿ ಮಾತ್ರ ಬಂದು ಮಕ್ಕಳ ಮದುವೆ ಡೀಟೇಲ್ಸ್ ಅನ್ನು ಹಾಕಬೇಕು ಕೆಲವು ವರ್ಷಗಳ ಹಿಂದೆ ಮದುವೆ ಆಗುವ ಗಂಡು ಹೆಂಡು ಸ್ವತಃ ಬಂದು ಮ್ಯಾರೇಜ್ ಪ್ರಪೋಸಲ್ನ ಈ ಮದುವೆ ಮಾರುಕಟ್ಟೆಗೆ ಬಂದು ಹಾಕ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತನೇ ಇಸುವಿನಿಂದ ಚೈನಾ ಸರ್ಕಾರ ಈ ಅಧಿಕಾರವನ್ನು ಸಂಪೂರ್ಣವಾಗಿ ಪೋಷಕರಿಗೆ ಕೊಡ್ತಾರೆ ಈ ಮದುವೆ ಮಾರುಕಟ್ಟೆಯ ಯೋಜನೆ ಸಂಪೂರ್ಣವಾಗಿ ಚೈನಾ ಸರ್ಕಾರದ್ದೇ ಆಗಿದೆ ಯಾವುದೇ ರೀತಿಯ ಪ್ರೈವೇಟ್ ಏಜೆನ್ಸಿಯದ್ದಲ್ಲ ಈ ಮದುವೆ ಮಾರುಕಟ್ಟೆಯಲ್ಲಿ ಮದುವೆ ಒಂದು ಸಲ ಸೆಟ್ ಆಯಿತು ಅಂದ್ರೆ ಎರಡು ಕುಟುಂಬದ ಬ್ಯಾಕ್ ಗ್ರೌಂಡ್ ಚೈನಾ ಸರ್ಕಾರದಿಂದ ನಡೆಯುತ್ತೆ ಎಲ್ಲವೂ ಸರಿ ಇದೆ ಅಂದರೆ ಗ್ರೀನ್ ಸಿಗ್ನಲ್ ಕೊಡಲಾಗುತ್ತೆ ಸ್ವಲ್ಪ ಅನುಮಾನ ಬಂದರೂ ಮದುವೆ ಕ್ಯಾನ್ಸಲ್ ಮಾಡ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಚೈನಾ ದೇಶದಲ್ಲಿ ಮದುವೆಯೇ ದೊಡ್ಡ ತಲೆ ಬಿಸಿ ಉಂಟಾಗಿರುತ್ತೆ ವಧು ವರ ಸಿಗದೆ ಮದುವೆ ನಡೆಯುತ್ತಾ ಇರಲಿಲ್ಲ ಹಾಗಾಗಿ ಚೈನಾ ದೇಶದಲ್ಲಿರುವ ಮ್ಯಾರೇಜ್ ಅಸೋಸಿಯೇಷನ್ ಇಂದ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾರೆ ಚೈನಾದ ಶಾಂಘೈ ನಗರದಲ್ಲಿ ಒಂದು ಮದುವೆ ಮಾರುಕಟ್ಟೆ ಆರಂಭ ಮಾಡಿ ಇದರಿಂದ ಮದುವೆ ಆಗುವವರಿಗೆ ತುಂಬಾ ಸಹಾಯ ಆಗುತ್ತೆ ಅಂತ ನಂತರ ಚೈನಾ ಸರ್ಕಾರ ಈ ಸಲಹೆಯನ್ನು ತೆಗೆದುಕೊಂಡು ಯೋಜನೆ ರೂಪಿಸಿ ಕಾರ್ಯರೂಪಕ್ಕೆ ತರ್ತಾರೆ ಸ್ನೇಹಿತರೆ ವಿಶ್ವದಲ್ಲೇ ಅತ್ಯಂತ ಪ್ರಸಿದ್ಧ ಮಾರುಕಟ್ಟೆ ಯಾವ್ದಪ್ಪ ಅಂದರೆ ಅದೇ ಚೈನಾದ ಶಾಂಘೈ ಮದುವೆ ಮಾರುಕಟ್ಟೆ ತಂದೆ ತಾಯಿ ತಮ್ಮ ಮಕ್ಕಳ ಮದುವೆ ಪ್ರಪೋಸಲ್ ಅನ್ನು ಈ ಮಾರುಕಟ್ಟೆಯಲ್ಲಿ ಹಾಕಬೇಕು ಅಂದರೆ ಶುಲ್ಕ ಕಟ್ಟಬೇಕು ಯಾವುದೇ ಕಾರಣಕ್ಕೂ ಉಚಿತ ಅಲ್ಲ ಈ ಮದುವೆ ಮಾರುಕಟ್ಟೆಯಲ್ಲಿ ಮದುವೆಯ ಪ್ರಪೋಸಲ್ ಹಾಕಿಸಬೇಕು ಅಂದರೆ ತಿಂಗಳಿಗೆ ಇನ್ನೂರ ನಲ್ವತ್ತು ರೂಪಾಯಿ ಆಗುತ್ತೆ ಅದೇ ವರ್ಷದ ಮೆಂಬರ್ಶಿಪ್ ತೆಗೆದುಕೊಂಡರೆ ಕೇವಲ ಒಂಬೈನೂರು ರೂಪಾಯಿ ಆಗುತ್ತೆ ತಿಂಗಳಿಗೆ ಹೋಲಿಸಿದರೆ ವರ್ಷದ ಶುಲ್ಕ ಕಮ್ಮಿ ಇರೋದ್ರಿಂದ ಎಲ್ಲರೂ ವರ್ಷದ ಮೆಂಬರ್ಶಿಪ್ ಅನ್ನು ಮಾಡಿಸಿಕೊಳ್ತಾರೆ ಈ ಮದುವೆ ಮಾರುಕಟ್ಟೆಯಲ್ಲಿ ಶೇಕಡಾ ಅರವತ್ತೆಂಟು ಪರ್ಸೆಂಟ್ ಮದುವೆಗಳು ಹದಿನೈದರಿಂದ ಇಪ್ಪತ್ತು ದಿನದ ಒಳಗಡೆನೆ ಆಗುತ್ತೆ ಒಂದು ವರ್ಷದ ಮೆಂಬರ್ಶಿಪ್ ತಗೊಂಡ ತಂದೆ ತಾಯಿಯ ಮಕ್ಕಳ ಮದುವೆ ಹದಿನೈದು ದಿನದಿಂದ ಇಪ್ಪತ್ತು ದಿನದ ಒಳಗಡೆ ಸೆಟ್ ಆಗಿ ಮದುವೆ ಆಯಿತು ಅಂದರೆ ಈ ಮೆಂಬರ್ಶಿಪ್ ಅನ್ನು ಬೇರೆಯವರಿಗೆ ಐವತ್ತು ಪರ್ಸೆಂಟ್ ರಿಯಾಯಿತಿಯಲ್ಲಿ ಕೊಡಬಹುದು ಅಥವಾ ಉಚಿತವಾಗಿಯೂ ಕೂಡ ಕೊಡಬಹುದು ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ದುಡ್ಡು ಕೇಳುವಂತಿಲ್ಲ ಇದು ಕಾನೂನು ಬಾಹಿರವಾಗಿದೆ ಭಾರತ ದೇಶದಿಂದ ಚೈನಾ ದೇಶಕ್ಕೆ ಹೋಗಿ ಜೀವಿಸುತ್ತಾ ಇರುವ ಭಾರತೀಯರು ಕೂಡ ಈ ಮದುವೆ ಮಾರುಕಟ್ಟೆಗೆ ಹೋಗಿ ತಮ್ಮ ಮ್ಯಾರೇಜ್ ಪ್ರಪೋಸಲ್ನ ಡಾಕ್ಯುಮೆಂಟ್ಸ್ ಅನ್ನು ಹಾಕಿ ಬರ್ತಾರೆ ಈ ಮದುವೆ ಮಾರುಕಟ್ಟೆಯಿಂದ ಸಾಕಷ್ಟು ಭಾರತೀಯರಿಗೂ ಕೂಡ ಮದುವೆ ಆಗಿದೆ ಮದುವೆ ಮಾರುಕಟ್ಟೆಯಲ್ಲಿ ಮದುವೆ ಆದ ಜೋಡಿಗೆ ಮಕ್ಕಳು ಹುಟ್ಟಿದರೆ ಒಂದು ಮಗುವಿಗೆ ಎಜುಕೇಶನ್ ಸ್ಕಾಲರ್ಶಿಪ್ ಕೊಡುತ್ತಾರೆ ಈ ಒಂದು ಯೋಜನೆ ವಿಶ್ವದ ಎಲ್ಲರ ಜನ ಮನ ಗೆದ್ದಿದೆ ಈ ಮದುವೆ ಮಾರುಕಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ಸೆಕೆಂಡ್ ಮ್ಯಾರೇಜ್ ಗೆ ಅವಕಾಶ ಇಲ್ಲ ಓನ್ಲಿ ಫಸ್ಟ್ ಮ್ಯಾರೇಜ್ಗೆ ಮಾತ್ರ ಸೆಕೆಂಡ್ ಮ್ಯಾರೇಜ್ ಅಂದರೆ ಡೈವರ್ಸ್ ಕ್ಯಾಂಡಿಡೇಟ್ಸ್ ಗಳು ಮದುವೆ ಮಾರುಕಟ್ಟೆಯ ಮತ್ತೊಂದು ಆಕರ್ಷಣೆ ಮತ್ತು ವಿಶೇಷ ಏನಪ್ಪಾ ಅಂದರೆ ತಂದೆ ತಾಯಿಯು ಛತ್ರಿಯ ಮೇಲೆ ತಮ್ಮ ಮಕ್ಕಳ ಪ್ರಪೋಸಲ್ ಅನ್ನು ಅಂಟಿಸುತ್ತಾರೆ ಯಾಕೆ ಈ ತರ ಮಾಡ್ತಾರೆ ಅಂತ ಯೋಚಿಸುತ್ತಾ ಇದ್ದೀರಾ ಖಂಡಿತವಾಗಿ ಒಂದು ವಿಚಿತ್ರವಾದ ಉತ್ತರ ಇದೆ ಛತ್ರಿಯ ಮೇಲೆ ತಮ್ಮ ಮಕ್ಕಳ ಮ್ಯಾರೇಜ್ ಪ್ರಪೋಸಲ್ ಅನ್ನು ಅಂಟಿಸಿದರೆ ಇವರಿಗೆ ತುಂಬಾ ಡಿಮ್ಯಾಂಡ್ ಇದೆ ಸದ್ಯದಲ್ಲೇ ಮ್ಯಾರೇಜ್ ಸೆಟ್ ಆಗುತ್ತೆ ಅಂತ ಅರ್ಥ ಜಪಾನ್ ದೇಶದಲ್ಲೂ ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ಚೈನಾ ರೀತಿಯ ಮ್ಯಾರೇಜ್ ಅನ್ನು ಆರಂಭ ಮಾಡ್ತಾರೆ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಬರುತ್ತೆ ಆದರೆ ಯಾವಾಗ ಕರೋನಾ ಬರುತ್ತೋ ಈ ಮ್ಯಾರೇಜ್ ಮಾರುಕಟ್ಟೆ ಮುಚ್ಚುತ್ತೆ ಇಂದಿಗೂ ಬಾಗಿಲು ತೆರೆದಿಲ್ಲ ಈ ಜಪಾನ್ ದೇಶದ ಮ್ಯಾರೇಜ್ ಮಾರುಕಟ್ಟೆ ಚೈನಾ ದೇಶಕ್ಕಿಂತಲೂ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚು ಸಕ್ಸಸ್ ರೇಟ್ ಇತ್ತು ಇನ್ನು ಹತ್ತು ಹಲವಾರು ದೇಶಗಳು ಮುಂಬರುವ ದಿನಗಳಲ್ಲಿ ಇದೇ ರೀತಿಯ ಮ್ಯಾರೇಜ್ ಮಾರುಕಟ್ಟೆಯ ಕಾನ್ಸೆಪ್ಟ್ ಶುರು ಮಾಡಲು ಮುಂದಾಗಿದ್ದಾರೆ ಈ ಮದುವೆ ಮಾರುಕಟ್ಟೆಯ ಯೋಜನೆಯಿಂದ ಪೋಷಕರಿಗೆ ಮಕ್ಕಳ ಮದುವೆ ಮಾಡೋದು ತುಂಬಾ ಸುಲಭವಿರುತ್ತೆ ಮತ್ತು ಸೆಕ್ಯೂರ್ ಆಗಿ ಇರುತ್ತೆ ಸ್ನೇಹಿತರೆ ಭಾರತ ದೇಶದಲ್ಲೂ ಇದೇ ರೀತಿಯ ಮದುವೆ ಕಾನ್ಸೆಪ್ಟ್ ಬರಬೇಕಾ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ